ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ಸರ್ಕಾರಿ ಸ್ವಾಮ್ಯದ ಮೈಶುಗರ್ ಕಾರ್ಖಾನೆಯ ಉನ್ನತಿಗೆ ಶ್ರಮಿಸುವುದಾಗಿ ಕಾರ್ಖಾನೆ ನೂತನ ಅಧ್ಯಕ್ಷ ಸಿಡಿ ಗಂಗಾಧರ್ ಹೇಳಿದರು. ಮಂಡ್ಯ ನಗರದ ಮೈಶುಗರ್ ಕಾರ್ಖಾನೆಯ ಆಡಳಿತ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು, ಮೈಸೂರಿನ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಸ್ಥಾಪಿತವಾದ ಮೈಶುಗರ್ ಕಾರ್ಖಾನೆಗೆ ತನ್ನದೇ ಇತಿಹಾಸ ಇದೆ. ನನ್ನ ಅಧಿಕಾರದ ಅವಧಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಮೈಶುಗರ್ ಕಾರ್ಖಾನೆಯ ಗತವೈಭವ ಮರುಕಳಿಸುವಂತೆ ಕಾರ್ಖಾನೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ನಮ್ಮ ಸರ್ಕಾರ ಪಕ್ಷದ ಎಲ್ಲ ನಾಯಕರು ಮೈಸೂರು ಸಕ್ಕರೆ ಕಂಪನಿಯ ಜವಾಬ್ದಾರಿಯನ್ನು ನೀಡಿದ್ದಾರೆ. ನಮ್ಮೆಲ್ಲ ನಾಯಕರ ಸಹಕಾರ ಆಶೀರ್ವಾದದಿಂದ, ನಮ್ಮೆಲ್ಲ ಅಧಿಕಾರ ಬಂಧುಗಳ ಸಹಕಾರದಿಂದ, ನಮ್ಮೆಲ್ಲ ನಾಗರಿಕ ಬಂಧುಗಳ, ರೈತ ಬಂಧುಗಳ, ಕಾರ್ಮಿಕ ಬಂಧುಗಳ ಸಹಕಾರದಿಂದ ಈ ನಮ್ಮ ಸಕ್ಕರೆ ಕಾರ್ಖಾನೆಯನ್ನು ಅತ್ಯುನ್ನತ ವ್ಯವಸ್ಥೆಗೆ ತಗೊಳ್ತಕ್ಕಂಥ ಹೋಗ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ. ಅಧಿಕಾರ ಸ್ವೀಕಾರ ಮಾಡುವ ಮೊದಲು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಕಾವೇರಿ ಮಾತೆ ಹಾಗೂ ಕೋಲ್ಮನವರ ಪ್ರತಿಮೆಗಳಿಗೆ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಬಳಿಕ ಆಡಳಿತ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ಅಧಿಕಾರ ಸ್ವೀಕಾರ ಮಾಡಿದರು. ನೂತನ ಅಧ್ಯಕ್ಷ ಸಿಡಿ ಗಂಗಾಧರ್ ಅವರನ್ನು ಕೆಪಿಸಿಸಿ ಸದಸ್ಯರಾದ ವಿಜಯಲಕ್ಷ್ಮಿ, ಎಚ್ ತ್ಯಾಗರಾಜು, ಸಿಜೆ ನಾಗರಾಜು, ಮುಖಂಡರಾದ ಕೆಆರ್ ಪೇಟೆ ದೇವರಾಜು, ಎಂ ಪುಟ್ಟೇಗೌಡ, ವಿಜಯ ರಾಮೇಗೌಡ, ಹಾಲಹಳ್ಳಿ ರಾಮಲಿಂಗೇಗೌಡ, ರುದ್ರಪ್ಪ, ನಗರಸಭೆ ಸದಸ್ಯರಾದ ಪೂರ್ಣಿಮಾ, ನಯೀಂ, ಶ್ರೀಧರ್, ಉಸ್ತುವಾರಿಗಳಾದ ದ್ಯಾವಪ್ಪ, ಅಜ್ಜಹಳ್ಳಿ ರಾಮಕೃಷ್ಣ, ಸಿಆರ್ ರಮೇಶ್, ಕೊತ್ತತ್ತಿ ರಾಜು, ಸಾತನೂರು ಕೃಷ್ಣ, ಯಶೋಧ, ಜಿಲ್ಲಾ ಮಾಧ್ಯಮ ಸಂಯೋಜಕ ಎನ್ ಕೃಷ್ಣೇಗೌಡ, ಯುವ ಮುಖಂಡರಾದ ಕಿರಣ್, ಗುರುರಾಜು, ಕೆನ್ನಾಳು ವನರಾಜು, ಅಂತನಹಳ್ಳಿ ಬಸವರಾಜು, ಅಜಿತ್, ರೈತ ಪರ್ವ ಅಧ್ಯಕ್ಷ ಅರುಣ್ ಕುಮಾರ್ ಇತರರು ಅಭಿನಂದಿಸಿದರು.